Fourier number alpha t by L square Froude's number. ಏನಿದು ನಮ್ಮ ಚಿಕ್ಕಪ್ಪ ಏನು ಯೋಚನೆ ಮಾಡ್ಕೊಂಡು ಕುತ್ಕೋಬಿಟ್ಟಿದ್ದಾರೆ ಚಿಕ್ಕಪ್ಪ ಚಿಕ್ಕಪ್ಪ ಏ ಕೇಳಿಸ್ತಾ ಇದೆ ಏನೊಂದು ಸಮಸ್ಯೆ ನಂದೇ ಇನ್ನೊಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಏನಪ್ಪ ಅದು ಏನು ಚಿಕ್ಕಪ್ಪ ನೀನು ಈ ಥರ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀಯ ಕಣ್ಣೆಲ್ಲ ಕೆಂಪಿಗಿದೆ ರಾತ್ರಿ ಎಲ್ಲ ನಿದ್ದೆ ಇದ್ದಂಗಿಲ್ಲ ಏನು ನಿನ್ನ ಸಮಸ್ಯೆ ನಂದು ಬೇರೆ ಏನೋ ಸಮಸ್ಯೆ ಇದೆ ಈ ಮೌನ್ ಬೆಳೆ ಬಿಟ್ರೆ ಹಾಂ ಹೇಳಿದ್ರೆ ತಾನೇ ಗೊತ್ತಾಗೋದು ನೋಡು ನಿಮಗೆ ಕಾಣಿಸ್ತಿಲ್ವಾ ಹಾಂ ಏನಾಗಿದೆ ಅಲ್ಲಲ್ಲ ಎಲೆಗಳು ಹಂಚೆಲ್ಲ ಸುರುಳ್ಬಿಟ್ರಂಗೆ ಹೌದಲ್ವಾ ನೋಡು ಅಲ್ಲಲ್ಲ ಹೂಗಳು ಸ್ವಲ್ಪ ಕಂದು ಬಣ್ಣದ ಬಂದಂಗೆ ಕಾಣಿಸ್ತಾ ಇಲ್ವಾ ಓ ಅಲ್ಲಿ ಅಲ್ಲಿ ಮರ ತುಂಬ ಆಗ್ಬಿಟ್ಟಿದೆ ಅಲ್ಲ ನೋಡು ಇರ್ಬೇಕು ನೋಡು ಓಡಾಡ್ತಿರೋದಲ್ಲಿ ಹೌದಲ್ವಾ ಏನಿದೆ ಅದು ಸ್ವಲ್ಪ ಏನೋ ಏನೋ ಬಂಕ ತರ ಕಾಣಿಸ್ತಾ ಈ ಸಮಸ್ಯೆ ನಂಗೆ ರಾತ್ರಿ ಎಲ್ಲ ಇದೆ ಕಣ ಸಮಸ್ಯೆ ಮುಟ್ಟದ್ರೆಲ್ಲ ಬಂಕ ಬಂಕ ಅನ್ಸಲ್ಲ ರಾತ್ರಿ ನಿದ್ದೆಯಲ್ಲಿ ಚಿಕ್ಕಪ್ಪ ಏನಿದು ಸಮಸ್ಯೆ ಜಾಸ್ತಿ ಇದ್ದಂಗಿದೆಯಲ್ಲ ಅದಕ್ಕೆ ಕಣಪ್ಪ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಇವೆಲ್ಲ ನನಗೆ ತಲೆ ಕೆಟ್ಟು ಬರುತ್ತೆ ಇಳುವರಿ ಎಲ್ಲ ಕಡಿಮೆ ಆಗಿರುತ್ತಲ್ಲ ಚಿಕ್ಕಪ್ಪ ಹೌದಾ ಏನು ಮಾಡೋದು ಅದಕ್ಕೆ ಸ್ವಲ್ಪ ಏನು ನೋಡೋಲ್ಲ ನೀನು ಸ್ವಲ್ಪ ತಲೆ ಓಡಿಸು ಏನು ಮಾಡಬಹುದು ಇರು ಚಿಕ್ಕಪ್ಪ ಈಗ ಇಂಟರ್ನೆಟ್ ಎಲ್ಲ ಇದೆಯಲ್ಲ ಏನಾದರೂ ಹುಡ್ಕೋಣ ಇರಿ ಓ ಹೌದಾ ನನಗೇನಾದರೂ ಸಮಸ್ಯೆ ಬಂದ ಇದರಲ್ಲೇ ಹುಡ್ಕೋದು ನಾನು ಹಾಂ ಈಗ ನಿಮ್ಮ ಸಮಸ್ಯೆಗೆ ಹುಡ್ಕೋಣ ಬಿಡಿ ಹ್ಞೂ ನೋಡಪ್ಪ ಅದು ಒಂದು ಆಗ್ಬಿಡಲಿ ಓ ಚಿಕ್ಕಪ್ಪ ಯು ಎಚ್ ಎಸ್ ಬಾಗಲಕೋಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರಲ್ ಎಂಟಮಾಲಜಿ ಡಾಕ್ಟರ್ ಜಯಪ್ಪ ಜೆ ಅಸಿಸ್ಟೆಂಟ್ ಪ್ರೊಫೆಸರ್ ಓ ಚಿಕ್ಕಪ್ಪ ನೋಡಿ ಯು ಎಚ್ ಎಸ್ ಬಾಗಲಕೋಟೆ ಕ್ಯಾಂಪಸ್ಸು ಜಿ ಕೆ ವಿ ಕೆ ಬೆಂಗಳೂರಲ್ಲೂ ಐತಂತೆ ಅಲ್ಲಿ ಡಾಕ್ಟರ್ ಜಯಪ್ಪ ಅನ್ನೋರು ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ನೀವು ಸಂಪರ್ಕ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಓ ಹೌದಾ ಯಾಕೆ ಅನ್ನಿ ಅವ್ರು ಸಂಶೋಧನೆ ಮಾಡ್ತಾ ಇರೋದೆ ಕೀಟಶಾಸ್ತ್ರದ ಬಗ್ಗೆ ಸರಿ ಹಂಗಾದ್ರೆ ಮತ್ತೆ ಸಂಪರ್ಕ ಹೆಂಗ್ ಮಾಡ್ಲೆ ಅವ್ರನ್ನ ಇರು ಚಿಕ್ಕಪ್ಪ ಸಂಪರ್ಕದ ಸಂಖ್ಯೆ ಇರ್ಬೋದು ಹುಡ್ಕೋಣ ನೋಡೋ ಮೊದಲು ಅದನ್ನ ಮಾತ್ಕೊಳ್ಳೋಣ ನೋಡಿ ಓ ಸಿಕ್ತು ಚಿಕ್ಕಪ್ಪ ಕಾಲ್ ಮಾಡ್ಬಿಡ್ಲ ಏ ಮಾಡೋ ಓ ಮಾತಾಡಿ ಚಿಕ್ಕಪ್ಪ ಹಾ ಸರ್ ಸರ್ ನಾನು ಚಂದ್ರ ಅಂತ ಸರ್ ಜಯಪ್ಪ ಅವರ ಸರ್ ಸರ್ ನಮಸ್ಕಾರ ಸರ್ ತುಂಬ ಖುಷಿಯಾಯ್ತು ಸರ್ ನಿಮ್ಮ ವಾಯ್ಸ್ ಕೇಳಿ ಹಾಂ ಸರ್ ಏನಿಲ್ಲ ಸರ್ ನಾನು ಮಾವಿನ ಬೆಳೆಗಾರ ಈಗ ನಮ್ಮದು ಎಲ್ಲ ಹೂವು ಬಿಡ್ತಾ ಇದೆ ಸ್ವಲ್ಪ ಇನ್ನೂ ಅಂದರೆ ಹೂವು ಅರಳ್ತಾ ಇದೆ ಏನೋ ಅಲ್ಲಲ್ಲಿ ನಮ್ಮ ತೋಟದಲ್ಲಿ ಎಲೆ ಎಲ್ಲ ಮುದುಕೊಂಡಂಗೆ ಕಾಣಿಸ್ತಾ ಇದೆ ಸುರುಗಳಾದಂಗೆ ಕಾಣ್ಬಿಡುತ್ತೆ ಬೆಂಕಿ ಬಿದ್ದು ಸುರುಗಳಾಗಲ್ವ ಹಂಗಾಗ್ಬಿಟ್ಟಿತ್ತು ಸ್ವಲ್ಪ ಆಮೇಲೆ ಅದೇನೋ ಸ್ವಲ್ಪ ಸ್ವಲ್ಪ ಅಂಟಂಟು ಅನಿಸ್ತದೆ ಈ ಮುಟ್ಟಿದ್ರೆ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ ನನಗೆ ನಿದ್ದೆನೇ ಬರ್ತಾಯಿಲ್ಲ ಸರ್ ನನಗೆ ಸರ್ ನಾಳೆ ಬರಲ್ಲ ನಾಳೆ ಹಾಂ ಸರಿ ಸರ್ ಸರಿ ಸರ್ ಸರಿ ಸರ್ ಸರಿ ಸರ್ ಆಯ್ತು ಸರ್ ಸ್ಯಾಂಪಲ್ ತರಬೇಕಾ ಏನು ತರಲಿ ಹಾಂ ಹೂಗಳು ಮಾವಿನ ಹೂಗಳಾ ಹ್ಞೂ ಹೂಗಳು ಏನೇನಾಗಿದೆ ಅಂದರೆ ನಿಮಗೆ ಯಾವುದು ಸರಿ 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 ಸರ್ ಎಲೆ ತರಬೇಕು ಹಾಂ 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 ಸರಿ ಸರ್ ಸರಿ ಸರ್ ಸರಿ ಸರ್ ಆಯ್ತು ಸರ್ ಆಯ್ತು ಸರ್ ಹಾಂ ಆಯ್ತು ಸರ್ ಓ ಏನು ಚಿಕ್ಕಪ್ಪ ಅಂತೂ ನಾಳೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಏನೋ ಸಿಗೋಂಗೆ ಕಾಣಿಸ್ತಾ ಇದೆಯಪ್ಪ ಹೌದು ಚಿಕ್ಕಪ್ಪ ಈ ಸಮಸ್ಯೆ ಪಕ್ಕದ ತೋಟದವ್ರಿಗೂ ಇರ್ಬೋದಲ್ಲ ಹೌದಲ್ವಾ ಹೌದು ಒಂದ್ಸಲ ಅವ್ರನ್ನೂ ಕೇಳಿ ವಿಚಾರಿಸಿ ಅವ್ರದ್ದು ಸ್ಯಾಂಪಲ್ಸ್ ಏನಾದರೂ ತಗೊಂಡೋಗ್ತೀರ ನೋಡಿ ಇಲ್ಲ ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಹಾಂ ಹಂಗೆ ಮಾಡ್ತೀನಿ ಇಲ್ಲ ಅವ್ರ ಸ್ಯಾಂಪಲ್ಸ್ ತಗೊಂಡೋಗ್ತೀನಿ ಇಲ್ಲ ಕರ್ಕೊಂಡೋಗ್ತೀನಿ ಅಲ್ವಾ ಸರಿ ಚಿಕ್ಕಪ್ಪ ನಿಮ್ಗೇನಾದರೂ ಪರಿಹಾರ ಸಿಕ್ಕಿದ್ರೆ ನಮ್ಮ ಕರ್ನಾಟಕದ ರೈತರಿಗೂ ನಮ್ಮ ಭಾರತದ ರೈತರಿಗೂ ಉಪಯೋಗ ಆಗಬೇಕು ಆ ಥರ ಏನಾದರೂ ಮಾಡ್ಬೇಕು ನೀವು ಮಾಡಲೇಬೇಕಲ್ವಾ ಹೌದು ಚಿಕ್ಕಪ್ಪ ಆಗತಾನೆ ಸಾರ್ಥಕ ಆಗೋದು ಒಬ್ಬ ರೈತನಾಗಿ ಈ ಮಾಹಿತಿನ ಎಲ್ಲರಿಗೂ ಹಂಚ್ಕೊಂತೀನಿ ಹೌದು ಹಂಚಿ ಚಿಕ್ಕಪ್ಪ ನನಗೂ ಖುಷಿ ಆಗುತ್ತೆ ನಾನು ಸ್ವಲ್ಪ ಕೆಲಸ ಇದೆ ನಾಳೆ ಬೇರೆ ಇದಕ್ಕೂ ಬೇರೆ ಹೋಗ್ಬೇಕಲ್ವಾ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಸರಿ ಚಿಕ್ಕಪ್ಪ ನನಗೂ ನಾಳೆ ಎಕ್ಸಾಮ್ ಇದೆ ನಾನು ಓದಬೇಕು ನೀನು ಓದಿದ್ದಕ್ಕೂ ಸಾಧ್ಯ ಇದ್ಕೊಂಡು ಚೆನ್ನಾಗಿ ಓದು ಸರಿ ಚಿಕ್ಕಪ್ಪ ಸಮಸ್ತ ರೈತ ಬಾಂಧವರಿಗೂ ನಮಸ್ಕಾರ ಈಗ ಮಾವು ಸಸಿಯಿಂದ ಹಿಡಿದು ಕೊಯ್ಲು ಮಾಡುವವರೆಗೂ ಮಾವನ್ನು ಹಲವಾರು ಕೀಟ ಪ್ರಭೇದಗಳು ಬಾಧಿಸುತ್ತವೆ ಹಾನಿ ಮಾಡ್ತವೆ ಸೊ ಹೆಚ್ಚಿನದಾಗಿ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಹಂತ ಅಂತಂದರೆ ಹೂವಿನ ಹಂತ ಕಾಯಿ ಕಚ್ಚುವ ಹಂತ
ಮತ್ತು ಕಾಯಿ ಬಿಟ್ಟು ಹಣ್ಣಾಗುವ ಹಂತದಲ್ಲಿ ಯಾವುದೇ ಕೀಟಪೀಡಗಳು ಬಂದು ನಮ್ಮ ಬೆಳೆಗೆ ಹಾನಿ ಮಾಡಿದರೆ ಖಂಡಿತವಾಗೂ ನಷ್ಟವನ್ನು ಅನುಭವಿಸ್ತೀವಿ, ಮಾವಿನ ಬೆಳೆಗಾರರು ನಷ್ಟವನ್ನು ಅನುಭವಿಸ್ತಾರೆ. ಸೊ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೆಲವು ಅನುಸರಿಸಬೇಕಾಗ್ತದೆ. ಈಗ ಹೂವು ಬಿಡುವುದಕ್ಕಿಂತ ಮುಂಚೆ, ಹೂವಿನ ಹಂತದಲ್ಲಿ ಮತ್ತು ಹೂವು ಬಿಡುವುದಕ್ಕಿಂತ ಮುಂಚೆ ಚಿಗುರು ಹಂತದಲ್ಲಿ ಬಾಧಿಸುವಂತಹ ಕೀಟಗಳು, ಪ್ರಮುಖವಾದ ಕೀಟಗಳು ಅಂದರೆ ಜಿಗಿ ಹುಳುಗಳು. ಅದರಲ್ಲಿ 3-4 ಪ್ರಭೇದ ಕೀಟಗಳಿದೆ. ಇವು ಉಷ್ಣವಲಯದಲ್ಲಿ ಬೆಳೀತಕ್ಕಂಥ ಮಾವಿನ ಬೆಳೆಯನ್ನು ಖಂಡಿತವಾಗಿ ಬಾಧಿಸ್ತವೆ. ಸೊ ಇವು ಇದ್ರ ಬೆಳವಣಿಗೆ ಹೆಂಗಿರುತ್ತಪ್ಪ ಅಂತಂದರೆ, ಇದು ತತ್ತಿ ಇರ್ತದೆ, ತತ್ತಿಯಿಂದ ಅಪ್ಸರೆ ಬರ್ತದೆ ಅಂದರೆ ಮರಿ ಹುಳ ಅಂತ ಕರಿತೀವಿ, ಮತ್ತು ಪ್ರೌಢ ಹುಳ ಇರ್ತದೆ. ಮರಿ ಹುಳ ಮತ್ತು ಪ್ರೌಢ ಹುಳುಗಳು ಹಾನಿ ಮಾಡ್ತಕ್ಕಂಥ ಹಂತಗಳು ಯಾವ ರೀತಿ ಹಾನಿ ಮಾಡ್ತವೆ ಅಂತಂದರೆ, ಇವು ರಸವನ್ನು ಹೀರಿ ಹಾನಿ ಮಾಡ್ತವೆ. ಯಾವುದರಿಂದ ರಸವನ್ನು ಹೀರಿದ್ರೆ ಹಾನಿ ಮಾಡ್ತವೆ? ಎಲೆಗಳಿಂದ ರಸವನ್ನು ಇರ್ತವೆ, ಚಿಗುರುಗಳಿಂದ ರಸವನ್ನು ಇರ್ತವೆ, ಮತ್ತು ಹೂವುಗಳಿಂದ ರಸವನ್ನು ಇರ್ತವೆ, ಮತ್ತು ಆಗ ತಾನೇ ಕಚ್ಚಿರ್ತಕ್ಕಂಥ ಕಾಯಿಗಳಿಂದ ರಸವನ್ನು ಇರ್ತವೆ. ಈ ಒಂದು 3 ಹಂತಗಳಲ್ಲಿ ಇವು ರಸ ಹೀರಿಬಿಟ್ಟು ಭಾಳ ಹಾನಿಯನ್ನು ಉಂಟು ಮಾಡ್ತವೆ. ರಸ ಹೀರೋದ್ರ ಜೊತೆಗೆ ಅದಕ್ಕೆ ಸಲೈವ ಅಂತ ಹೇಳ್ತೀವಿ, ಒಂದು ಜೊಲ್ಲು ರಸವನ್ನು ಅದರೊಳಕ್ಕೆ ಬಿಡ್ತವೆ. ಅದರಿಂದ ಏನಾಗುತ್ತೆ ಅಂದರೆ ಟಿಶ್ಯೂ ಅಥವಾ ಅಂಗಾಂಶ ಸತ್ತು ಹೋಗ್ತದೆ. ಎಲೆಯಲ್ಲಿದ್ದರೆ ಎಲೆಯಲ್ಲಿ ಸುಟ್ಟಂತಾಗ್ತದೆ, ಎಲೆಯ ಟಿಶ್ಯೂ ಅಂಗಾಂಶ ಸತ್ತು ಹೋಗ್ತದೆ, ಹೂವಿನ ಅಂಗಾಂಶ ಸತ್ತು ಹೋಗ್ತದೆ, ಹೂವು ಬ್ರೌನ್ ಕಂದು ಬಣ್ಣಕ್ಕೆ ತಿರುಗುತ್ತದೆ, ಮತ್ತು ಸುಟ್ಟಂಗಾಗ್ತದೆ, ಕ್ರಮೇಣವಾಗಿ ಉದುರಿ ಹೋಗ್ತದೆ. ಸೊ ಹೂವು ಉದುರಿ ಹೋಯಿತು ಅಂತಂದರೆ ನಮಗೆ ಕಾಯಿ ಕಚ್ಚೋದಿಲ್ಲ. ಸಣ್ಣ ಕಾಯಿಗಳು ಆಗ ತಾನೇ ಕಚ್ಚಿರ್ತಕ್ಕಂಥ ಕಾಯಿಗಳು ಸಹ ಉದುರಿ ಹೋಗ್ತವೆ. ಈ ರೀತಿ ಹೂವಿನ ಹಂತದಲ್ಲಿ ಮತ್ತು ಕಾಯಿ ಕಚ್ಚುವ ಹಂತದಲ್ಲಿ ನಷ್ಟ ಆಯಿತು ಅಂತಂದರೆ ನಿಜವಾಗಲೂ ಖಂಡಿತವಾಗಲೂ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತವೆ. ಯಾಕೆಂದರೆ ಕಾಯಿ ಕಚ್ಚುವ ಸಂಖ್ಯೆ ಕಡಿಮೆ ಆಗ್ತದೆ, ಇಳುವರಿಯಲ್ಲಿ ನಷ್ಟ ಆಗ್ತದೆ, ಖಂಡಿತವಾಗಿ ರೈತರಿಗೆ ನಷ್ಟ ಆಗ್ತದೆ. ಈ ನಷ್ಟವನ್ನು ಭರಿಸೋದೇಗೆ ಅಥವಾ ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು ಮತ್ತು ನಿರ್ವಹಣ ಕ್ರಮವನ್ನು ಅನುಸರಿಸಿ ಈ ಒಂದು ಕೀಟಬಾಧೆಯನ್ನು ಯಾವ ರೀತಿ ನಾವು ಕಡಿಮೆ ಮಾಡಬಹುದು. ಚಿಗುರು ಹಂತದಲ್ಲಿ ಇದ್ರ ಬಯಾಲಜಿ ಅಥವಾ ಸೀಸ್ನಾಲಿಟಿ ಅಂತ ಹೇಳಿ ನೋಡಿದರೆ, ಇದು ಅಕಾಲದಲ್ಲಿ ಚಿಗುರು ಇಲ್ಲದ ಸಮಯದಲ್ಲಿ, ಹೂವಿಲ್ಲದ ಸಮಯದಲ್ಲಿ, ಕಾಯಿ ಇಲ್ಲದ ಸಮಯದಲ್ಲಿ ಗಿಡದ ಕಾಂಡದ ಮೇಲೆ ಕುಂತು ವಿಶ್ರಾಂಸತ್ತಾ ಇರ್ತದೆ. ಅಂದರೆ ಇದರ ಅವಳಿ ಯಾವಾಗ ಸ್ಟಾರ್ಟ್ ಆಗ್ತದೆ ಅಥವಾ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಡಿಸೆಂಬರ್ ಹಂತದಲ್ಲಿ ಶುರುವಾಗ್ತದೆ. ಡಿಸೆಂಬರ್ ಜನವರಿಯಲ್ಲಿ ಶುರುವಾಗಿದ್ದು ಏಪ್ರಿಲ್ ಮೇ ಹಂತದವರೆಗೂ ಇದು ಚಿಗುರೆಲೆಯಿಂದ, ಹೂವಿನಿಂದ ಮತ್ತು ಕಾಯಿನಿಂದ ರಸ ಇರುತ್ತದೆ. ಇನ್ನು ಉಳಿದ ಕಾಲದಲ್ಲಿ ಇದು ಕಾಂಡದ ಮೇಲೆ ಕುಳಿತು ವಿಶ್ರಾಂತಿಯನ್ನು ಪಡಿತಾ ಇರ್ತದೆ. ಈ ಒಂದು ಹಂತದಲ್ಲಿ ನಾವು ಯಾವುದೇ ಒಂದು ಕೀಟನಾಶಕವನ್ನು, ಸಂಪರ್ಕ ಕೀಟನಾಶಕ ಆಗಿರ್ಬೋದು ಅಥವಾ ಅಂತರ್ವ್ಯಾಪಿ ಕೀಟನಾಶಕ ಆಗಿರ್ಬೋದು, ಥೈಮೆಥಾಕ್ಸಾಮ್ ಅಂತರ್ವ್ಯಾಪಿ ಕೀಟನಾಶಕ, ಇಮಿಡಾಕ್ಲೋಪಿಡ್ ಅಂತರ್ವ್ಯಾಪಿ ಕೀಟನಾಶಕ, ಅಸಿಪೇಟು, ಅಸಿಟಮೆಪ್ರಿಡ್, ಈ ಒಂದು ಕೀಟನಾಶಕಗಳನ್ನು ಸಿಂಪರಣೆಯನ್ನು ಮಾಡ್ಬೋದು. ಕಾಂಟ್ಯಾಕ್ಟ್ ಅಥವಾ ಸಂಪರ್ಕ ಕೀಟನಾಶಕ ಅಂತಂದರೆ ಪ್ರೊಪನೆಪಾಸ್ ಆಗಿರ್ಬೋದು, ಕಿನೋಲ್ಫಾಸ್ ಆಗಿರ್ಬೋದು, ಎಮಾಮಿಕ್ಟಿನ್ ಬೆನ್ಝೇಟ್ ಆಗಿರ್ಬೋದು, ಲ್ಯಾಮ್ಡಾ ಸೆಲಿತ್ರಿನ್ ಆಗಿರ್ಬೋದು. ಸೊ ಈ ಒಂದು ಕೀಟನಾಶಕಗಳನ್ನು ನಾವು ಕಾಂಡದ ಮೇಲೆ ಸಿಂಪರಣೆ ಮಾಡಿದಾಗ ಅವಳ ಹಾವಳಿ ಕಡಿಮೆ ಆಗ್ತದೆ, ಸಂಖ್ಯೆ ಕಡಿಮೆ ಆಗ್ತದೆ, ಮುಂದೆ ಬರ್ತಕ್ಕಂಥ ಚಿಗುರು ಮತ್ತು ಹೂವುಗಳಿಗೆ ಹಾನಿ ಮಾಡುವುದಿಲ್ಲ. ಸಂಪೂರ್ಣವಾಗಿ 10%, 10% ಕಡಿಮೆ ಹಾವಳಿ ಆಗ್ಬೋದು. ಮತ್ತು ಇವುಗಳಿಗೆ ಬೇಕಾಗಿರ್ತಕ್ಕಂಥದ್ದು ಹೆಚ್ಚುವರಿ ರೆಂಬೆಗಳಿದ್ದರೆ, ಹೆಚ್ಚುವರಿ ಕೊಂಬೆಗಳಿದ್ದರೆ, ನೆರಳು ಜಾಸ್ತಿ ಬೀಳ್ತಾ ಇದ್ದರೆ ಗಿಡದಲ್ಲಿ, ಆದರೆ ಗಿಡದಲ್ಲಿರ್ತಕ್ಕಂಥ ಹೆಚ್ಚುವರಿ ರೆಂಬೆಗಳನ್ನು ಕತ್ತರಿಸಿ ಸೂರ್ಯನ ಬೆಳಕು ಮತ್ತು ರಶ್ಮಿ ಗಿಡದ ಒಳಗೆ ಬೀಳುವಂತೆ ಮಾಡಬೇಕು. ಈ ರೀತಿ ಮಾಡೋದರಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತದೆ, ಇವುಗಳು ಮೊಟ್ಟೆ ಇಡೋದು ಕಡಿಮೆ ಆಗ್ತದೆ. ಇನ್ನು ಹೂ ಬಿಡುವುದಕ್ಕಿಂತ ಮುಂಚೆ ಚಿಗುರು ಹಂತದಲ್ಲಿ ನೀವು ಯಾವುದಾದ್ರೂ ಒಂದು ಬೇವು ಆಧಾರಿತ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಅಜಾಡಿರೆಕ್ಟಿನ್ 10,000 PPM ಅಂತ ಬರ್ತದೆ, ಅದನ್ನು 1 ಲೀಟ್ರಿಗೆ 2 ಮಿಲಿ ಅಂತ ಹಾಕಿಬಿಟ್ಟು ಸಿಂಪರಣೆಯನ್ನು ಮಾಡಬೇಕು ಚಿಗುರಿನ ಹಂತದಲ್ಲಿ. ಮತ್ತು ಹೂ ಬಿಡುವುದಕ್ಕಿಂತ ಮುಂಚೆ ನೇ ಶುರುವಾಗುತ್ತೆ ಅನ್ನೋ ಹಂತದಲ್ಲಿ ಇನ್ನೊಂದು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಸೊ ಈ ಹಂತದಲ್ಲಿ ನೀವು ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ನಿಮಗೆ ಅಂತರ್ವ್ಯಾಪಿ ಕೀಟನಾಶಕಗಳು ಯಾವುವು ಅಂತ ಹೇಳಿದ್ದೀನಿ, ಅಸಿಪೇಟು, ಅಸಿಟಮೆಪ್ರಿಡು, ಥಯಾಮೆಥಿಕ್ಸಮು, ಪಿಪ್ರನಿಲ್ಲು, ಮತ್ತು ಇಮಿಡಾಕ್ಲೋಪಿಡ್. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು 2-3 ಸಾರಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಈ ಒಂದು ಕೀಟನಾಶಕಗಳ ಪರಿವರ್ತನೆಯನ್ನು ಸಹ ನೀವು ಮಾಡಬೇಕಾಗ್ತದೆ. ಮತ್ತು ಹೂವಿನ ಹಂತದಲ್ಲಿ ಏನು ಮಾಡ್ಬೇಕು ಸರ್, ಹೂವಿನ ಹಂತದಲ್ಲಿ ದಯವಿಟ್ಟು ಯಾವುದೇ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡಬಾರ್ದು. ಯಾಕೆಂದರೆ ಇದು ಪರಕೀಯ ಪರಾಗಸ್ಪರ್ಶದಿಂದ ಕಾಯಿ ಕಟ್ಟಕತ್ತಕ್ಕಂಥ ಒಂದು ಬೆಳೆ, ಆದ್ದರಿಂದ ಪರಕೀಯ ಪರಾಗಸ್ಪರ್ಶ ಕೀಟ ಪ್ರಭೇದಗಳ ಸಂಖ್ಯೆ ಕಡಿಮೆ ಆಗ್ತದೆ, ಹೂವು ಕಚ್ಚೋದಿಲ್ಲ, ಪರಾಗಸ್ಪರ್ಶ ಆಗೋದಿಲ್ಲ, ಕಾಯಿ ಕಚ್ಚೋದಿಲ್ಲ, ಮತ್ತು ಇಳುವರಿಯಲ್ಲಿ ನಷ್ಟ ಅನುಭವಿಸ್ತೀವಿ. ಆದ್ದರಿಂದ ಯಾವುದೇ ಒಂದು ಕೀಟನಾಶಕ, ರಾಸಾಯನಿಕ ಕೀಟನಾಶಕವನ್ನು ಸಿಂಪರಣೆಯನ್ನು ಮಾಡ್ಬೋದು. ಆದರೆ ಒಂದೇ ಒಂದು ಕೀಟನಾಶಕ ಇದರ ಆವಳಿ ಪರಾಗಸ್ಪರ್ಶ ಕೀಟಗಳ ಮೇಲೆ ಕಡಿಮೆ ಹಾವಳಿ ಮಾಡುತ್ತೆ. ಆ ಒಂದು ಕೀಟನಾಶಕ ಅಂದರೆ ಪಾಸ್ಲೋನ್
35 ಇಸಿ ಅಂತ ಹೇಳಿಬಿಟ್ಟು 2 ಮಿಲಿ 1 ಲೀಟರ್ನಲ್ಲಿ ಹಾಕ್ಬಿಟ್ಟು ಹೂವಿನ ಹಂತದಲ್ಲಿ ನೀವು ಸಿಂಪರಣೆಯನ್ನು ಮಾಡ್ಬೋದು, ಒಂದು ಬಾರಿ ಅಥವಾ ಎರಡು ಬಾರಿ ಸಿಂಪರಣೆಯನ್ನು ಮಾಡ್ಬೋದು. ಇದನ್ನು ಬಿಟ್ಟರೆ ಅಜಾ ಡೈರೆಕ್ಟಿನ್ 10,000 ಪಿ ಪಿ ಎಮ್ ಅಂತ ಬರ್ತದೆ, ಅದನ್ನು 1 ಮಿಲಿ 1 ಲೀಟರ್ನಲ್ಲಿ ಹಾಕ್ಬಿಟ್ಟು ಸಿಂಪರಣೆಯನ್ನು ಮಾಡೋದ್ರಿಂದ ನಾವು ಹೂವಿನ ಹಂತದಲ್ಲಿ ಬರ್ತಕ್ಕಂಥ ಈ ಒಂದು ಆವಳಿಯನ್ನು ಅಂದರೆ ಜಿಗಿಬಳಗಳ ಆವಳಿಯನ್ನು ಕಡಿಮೆ ಮಾಡ್ಬೋದು. ತದನಂತರ ಪರಾಗಸ್ಪರ್ಶ ಆಯಿತು, ಇನ್ನೇನು ಕಾಯಿ ಕಚ್ಚುತ್ತಾ ಇದೆ, ಸಣ್ಣ ಬಿಂದಿ ಕಾಯಿಗಳಾಗ್ತಾ ಇದ್ದಾವೆ, ಆ ಹಂತದಲ್ಲಿ ನೀವು ಯಾವುದೇ ಒಂದು ಸಂಪರ್ಕ ಕೀಟನಾಶಕ ಅಥವಾ ಅಂತರ್ವ್ಯಾಪಿ ಕೀಟನಾಶಕವನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಸಂಪರ್ಕ ಕೀಟನಾಶಕ ಅಂತಂದರೆ ಲ್ಯಾಮ್ಡಾ ಸೈಲೋತ್ರಿನ್ ಅಂತ ಬರ್ತದೆ ಅಥವಾ ಕರಾಟೆ ಅಂತ ಹೇಳಿ ನಾವು ವಾಣಿಜ್ಯ ಹೆಸರಿದೆ. 5 ಇಸಿ 1/2 ಮಿಲಿ 1 ಲೀಟ್ರ್ನಲ್ಲಿ ಹಾಕ್ಬಿಟ್ಟು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇದು ಗೋಲಿ ಗಾತ್ರದ ಬರ್ತದಲ್ಲ ಅಲ್ಲೇವರೆಗೂ ಸಹ ನೀವು ಸಿಂಪರಣೆ ಮಾಡಬೇಕಾಗ್ತದೆ. 2-3 ಬಾರಿ ಸಿಂಪರಣೆ ಮಾಡೋದ್ರಿಂದ ಇದರ ಆವಳಿಯನ್ನು ನಾವು ತಗ್ಗಿಸ್ಬೋದು, 70%ಕ್ಕಿಂತ ಕಡಿಮೆ ಆವಳಿ ಆಗ್ಬೋದು. ಇಲ್ಲ ಅಂದರೆ 70%ಕ್ಕಿಂತ ಹೆಚ್ಚು ಆವಳಿ ಆಗ್ತದೆ, ಹೆಚ್ಚು ಇಳುವರಿಯಲ್ಲಿ ನಷ್ಟ ಆಗ್ತದೆ. ಸೊ ಇದರಿಂದ ನಾವು ಇಳುವರಿಯಲ್ಲಿ ಆಗ್ತಕ್ಕಂಥ ನಷ್ಟವನ್ನು ನಾವು ಕಡಿಮೆ ಮಾಡ್ಬೋದು. ಇದೇ ಹಂತದಲ್ಲಿ ಹೂವಿನ ಹಂತದಲ್ಲಿ ಹೂವು ಗೊಂಚಲಿನಲ್ಲಿ ಹೂವಿನಲ್ಲಿ ಒಂದು ಕೀಟೇತರ ಪೀಡೆ ಬರ್ತದೆ, ಅಂದರೆ ನುಸಿ ಅಂತ ಹೇಳ್ಬಿಟ್ಟು ಮೈಟ್ ನುಸಿ ಅಂತ ಬರ್ತದೆ. ಇದು ಹೂವಿನ ಹಂತದಲ್ಲಿ ಬರ್ತದೆ, ಚಿಗುರಿನ ಹಂತದಲ್ಲಿ ಬರ್ತದೆ. ಚಿಗುರಿನ ಹಂತದಲ್ಲಿ ಇವನು ಯಾವುದೇ ಒಂದು ನುಸಿನಾಶಕ ಅಂತ ಬರ್ತದೆ, ಡೈಕೋಫಾಲ್ ಆಗಿರ್ಬೋದು, ಫೆನಜಾಕ್ವಿನ್ ಆಗಿರ್ಬೋದು, ಆಕ್ಸಿಥಯಾಜಾಕ್ಸ್ ಆಗಿರ್ಬೋದು, ಕ್ಲೋರ್ಫೆನ್ಫೈರ್ ಆಗಿರ್ಬೋದು, ಪ್ರಾಪರ್ಗೈಟ್ ಆಗಿರ್ಬೋದು. ಈ ಒಂದು ಕೀಟ ನುಸಿನಾಶಕವನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಈ ನುಸಿಯ ಆವಳಿಯನ್ನು ಎಲ್ಲಿ ಹೂವಿನ ಹಂತದಲ್ಲಿ ಗಣನೀಯವಾಗಿ ಸಮಗ್ರವಾಗಿ ನಿರ್ವಹಣೆಯನ್ನು ಮಾಡಬಹುದು. ಇದ್ರ ಜೊತೆಗೆ ಜಿಗಿ ಉಳಿದ ಆವಳಿಯಿಂದ ಒಂದು ಜೋನಿ ರೋಗ ಅಂತ ಬರ್ತದೆ, ಕಪ್ಪು ಮಸಿ ಬೆಳವಣಿಗೆ ಆಗ್ತದೆ. ಇದರಿಂದ ಏನಾಗುತ್ತೆ ಅಂತಂದರೆ ಫೋಟೋಸಿಂಥೆಟಿಕ್ ಆಕ್ಟಿವಿಟಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯೋದಿಲ್ಲ, ಮತ್ತೆ ನಮ್ಮ ಇಳುವರಿಯಲ್ಲೇ ನಷ್ಟ ಆಗ್ತದೆ. ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಗಂಧಕ, ನೀರಿನಲ್ಲಿ ಕರತಕ್ಕಂಥ ಗಂಧಕವನ್ನು 2.5 ಗ್ರಾಮ್ 1 ಲೀಟ್ರ್ ನೀರಿನಲ್ಲಿ ಬೆಳೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಇದನ್ನು ಒಂದು ಆವಳಿಯನ್ನು ಅಥವಾ ಸೋಂಕನ್ನು ನಾವು ಕಡಿಮೆ ಮಾಡಬಹುದು. ತದನಂತರ ಬರ್ತಕ್ಕಂಥ ಒಂದು ಕೀಟ ಅಂತಂದರೆ ಹಣ್ಣು ನೊಣ. ಗೋಳಿಗಾತ್ರ ಆದಮೇಲೆ ಇನ್ನೇನು ಮೆಚುರೇಷನ್ ಆಗ್ತಾ ಇದೆ ಅಂತ ಹಂತದಲ್ಲಿ ಈ ಹಣ್ಣು ನೊಣಗಳು ಬಂದುಬಿಟ್ಟು ಅದರ ಮೇಲೆ ಮೊಟ್ಟೆ ಇರ್ತವೆ, ಮೊಟ್ಟೆಯಿಂದ ಹೊರ ಬಂದುಬಿಟ್ಟು ಮರಿ ಹುಳುಗಳಾಗ್ತವೆ, ಹೊರಗಡೆ ಹುಳಗಳಾಗ್ಬಿಟ್ಟು ಆ ಪಲ್ಪ್ ಅಂತ ಹೇಳ್ತೀವಿ ಆ ತಿರುಳನ್ನು ತಿಂದುಬಿಟ್ಟು ಆದಮೇಲೆ ರಸ ಇಳಿತಾ ಇರ್ತದೆ, ಅಂದರೆ ಕೊಳಿತಾ ಇರ್ತದೆ. ಸೊ ಈ ರೀತಿ ಹಾನಿ ಮಾಡ್ತದೆ. ಇದನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಇನ್ನೂ ಅಂತ ಇನ್ನೊಂದು ತಿಂಗಳಲ್ಲಿ ಬರ್ತದೆ, ಅದು ಕೆಲವು ನೀಲಮ್ ಅಂತ ಇರುತ್ತೆ, ಅದು ಲೇಟ್ ಬೇರಿಂಗ್ ವೆರೈಟಿ ಅಂತ ಹೇಳ್ಬಿಟ್ಟು ಅದು ನಿಧಾನವಾಗಿ ಹೂ ಬರ್ತದೆ. ಅದು ಏನಂತಂದರೆ ಇವೆಲ್ಲ ಹೂವಿನೆಲ್ಲ ಖಾಲಿ ಆಗುತ್ತಲ್ಲ, ಈ ಕೀಟಗಳು ಎಲ್ಲ ಆಹಾರ ಇಲ್ಲಿ ಖಾಲಿ ಆಗೋಗ್ಬಿಡ್ತದೆ, ನೆಕ್ಸ್ಟ್ ಹೂ ಬಿಡ್ತಾ ಇರ್ತದಲ್ಲ ಅದಕ್ಕೆ ಶಿಫ್ಟ್ ಆಗ್ತವಲ್ಲ. ಸೊ ಇಲ್ಲೇನು ಕ್ರಮ ಅನುಸರಿಸಿರ್ತವೋ ಹೂವಿನ ಹಂತದಲ್ಲಿ ಹೂ ಬಿಡುವ ಹಂತದಲ್ಲಿ ಅದೇ ಕ್ರಮಗಳನ್ನು ಅಲ್ಲೇ ಅನುಸರಿಸ್ಬೇಕು. ಮತ್ತು ಸೇಮ್ ವೆರೈಟೀಸ್ ಆಗಿರ್ಬೋದು ಅಥವಾ ಒಂದೇ ತಳಿ ಇಲ್ಲಿ ಬೇಗ ಕಾಯಿಬಿಡ್ತದೆ, ಮತ್ತು ಹೆಚ್ಚು ಉಷ್ಣವಲಯ ಇರ್ತಕ್ಕಂಥದ್ರಲ್ಲಿ ಅಲ್ಲ ಸ್ವಲ್ಪ ಶೀತವಲಯದಲ್ಲಿ ಲೇಟಾಗಿ ಹೂ ಬಿಡ್ತದೆ. ಸೊ ರೀಸನ್ ವೈಸು ಅಂದರೆ ಭೌಗೋಳಿಕ ಪ್ರದೇಶದ ಒಂದು ಭೌಗೋಳಿಕ ಪ್ರದೇಶದಿಂದ ಇನ್ನೊಂದು ಭೌಗೋಳಿಕ ಪ್ರದೇಶಕ್ಕೂ ಸಹ ಒಂದೇ ವೆರೈಟಿ ಅಲ್ಲಿ ಫ್ಲವರಿಂಗ್ ವೇರಿಯೇಷನ್ ಆಗುತ್ತೆ, ಟೈಮಿಂಗ್ ವೇರಿಯೇಷನ್. ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ನಾವು ಹೇಳಿದಷ್ಟೇ ಸಮಗ್ರ ಪೀಡೆ ನಿರ್ವಹಣ ಪದ್ಧತಿಯನ್ನು ಅನುಸರಿಸಬೇಕಾಗ್ತದೆ. ಅದರಲ್ಲಿ ಭೌತಿಕ ಪದ್ಧತಿ ಇರ್ತದೆ, ಯಾಂತ್ರಿಕ ಪದ್ಧತಿ ಇರ್ತದೆ, ಜೈವಿಕ ಪದ್ಧತಿ ಇರ್ತದೆ, ಕೊನೆಯದಾಗಿ ನಾವು ರಾಸಾಯನಿಕ ಪದ್ಧತಿಯನ್ನು ಹೇಳ್ತೇವೆ. ನಾನು ಹೇಳಿದೆ ಜಿಗಿ ಹುಳುಗಳನ್ನು ನೀವು ನಿರ್ವಹಣೆ ಮಾಡಬೇಕು ಅಂತಂದರೆ ಹೆಚ್ಚು ನೆರಳಿರ್ತಕ್ಕಂಥ ಒಂದು ಗಿಡದಲ್ಲಿ ಜಾಸ್ತಿ ಇರ್ತದೆ, ಅದರಲ್ಲಿ ಹೆಚ್ಚುವರಿ ರೆಂಬೆಗಳು ಸತ್ತಿರ್ತಕ್ಕಂಥ ರೆಂಬೆಗಳನ್ನೆಲ್ಲ ತೆಗೆದುಬಿಟ್ಟು ಒಂದು ಸ್ವಲ್ಪ ಗಾಳಿ ಸೂರ್ಯನ ಬೆಳಕು ರಶ್ಮಿ ಬೀಳೋ ಥರ ಮಾಡಿದರೆ ಅದರ ಸಂಖ್ಯೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತದೆ. ಸೊ ಈ ರೀತಿ ಮಾಡಿದ್ರೆ ನಾವು ಇದನ್ನು ನಿರ್ವಹಣೆ ಮಾಡ್ಬೋದು. ಕೆಲವು ಸತಿ ಕೆಲವು ಪೀಡೆಗಳು ಭೂಮಿಯಲ್ಲಿ ಈ ಕೋಶಾವಸ್ಥೆಗೆ ಹೋಗ್ತವೆ. ಸೊ ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ನಾವು ಆ ಒಂದು ಕೋಶವಸ್ಥೆಯನ್ನು ಹೊರಗಡೆ ಹಾಕಿದಾಗ ಸೂರ್ಯನ ತಾಪಕ್ಕೆ ಸತ್ತೋಗ್ತವೆ. ಕೆಲವು ಸತಿ ಸ್ವಾಭಾವಿಕ ಶತ್ರುಗಳು ಅದರ ಮೇಲೆ ದಾಳಿ ಮಾಡಿಬಿಟ್ಟು ಅದರ ಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಸೊ ಹಲವಾರು ಪದ್ಧತಿಗಳಿದ್ದಾವೆ. ರೈತರು ಸಮಗ್ರ ಪದ್ಧತಿಯನ್ನು ಅನುಸರಿಸಿದರೆ ರಾಸಾಯನಿಕ ಪದ್ಧತಿಗೆ ಹೋಗೋದು ಭಾಳ ಕಡಿಮೆ ಆಗುತ್ತೆ. ಈಗ ನಾನು ಹೇಳ್ತಕ್ಕಂಥದ್ದು ಹೂವಿನ ಹಂತದಲ್ಲೈತೆ, ಹೂವು ಬಿಟ್ಟಿದೆ ಅಂತಂದರೆ ದಯವಿಟ್ಟು ಯಾರು ಯಾವುದೇ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ನೀವೇನಾದರೂ ಸಿಂಪರಣೆ ಮಾಡಬೇಕು ಅಂತಂದರೆ ಸಸ್ಯ ಆಧಾರಿತ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬೇಕಾಗ್ತದೆ. ಸಸ್ಯ ಆಧಾರಿತ ಕೀಟನಾಶಕಗಳು ಯಾವ್ಯಾವಿರ್ಬೋದು, ಮನೆಯಲ್ಲೇ ತಯಾರು ಮಾಡ್ತಕ್ಕಂಥ ಬೇವಿನ ಬೀಜದ ಕಷಾಯ ಆಗಿರ್ಬೋದು,
ಅಥವಾ ಸಸ್ಯ ಆಧಾರಿತ ಅಜಾಡಿರೆಕ್ಟನ್ ಅಂತ ಬರ್ತದೆ, ಬೇವು ಆಧಾರಿತ ಕೀಟನಾಶಕ ಅದನ್ನು ಸಿಂಪರಣೆಯನ್ನು ಮಾಡ್ಬೋದು. ಪೊಂಗೇಮಿಯ ವಂಗೆ ಬೀಜ ಆಧಾರಿತ ಕೀಟನಾಶಕ ಸಿಗ್ತದೆ, ಅದನ್ನು ನಾವು ಸಿಂಪರಣೆಯನ್ನು ಮಾಡ್ಬೋದು. ಅಥವಾ ಬೇವಿನ ಸೋಪ್ ಅಂತ ಬರ್ತದೆ, ಅದನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಸುಮಾರು ಕೀಟಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ಬೋದು. ಯಾವುದಕ್ಕೆ? ಪರಕೀಯ ಪರಾಗಸ್ಪರ್ಶ ಮಾಡ್ತಕ್ಕಂಥ ಕೀಟಗಳಿಗೆ ಹಾನಿ ಆಗದಂತೆ.